10 simple easy spoken English sentences for kids. Take it, write down, be careful, clean it, go and play, come in, show me, what is this? Listen to me. Speak loudly. Hello children. ಈ ವಿಡಿಯೋದಲ್ಲಿ 10 ಸಿಂಪಲ್ ಈಸಿ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ ಫಾರ್ ಕಿಡ್ಸ್ ತಗೊಂಡಿದ್ದೀನಿ. ಸೊ ಅಂದರೆ ಇದರಲ್ಲಿ 10 ಈಸಿ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ನ ತೋರಿಸ್ತಾ ಇದ್ದೀನಿ. ಇದು ಕಿಡ್ಸ್ಗೆ ತುಂಬ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋದಲ್ಲಿ 10 ಸೆಂಟೆನ್ಸ್ ತೋರಿಸಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು 10 ಸೆಂಟೆನ್ಸ್ನ ತೋರಿಸ್ತಿದ್ದೀನಿ. ಓಕೆ ಚಿಲ್ಲ. ಸೊ ಫಸ್ಟ್ ಒನ್ ಏನಿದೆ, ಟೇಕ್ ಇಟ್ ಅಂದರೆ ಏನರ್ಥ, ಇದನ್ನು ತೆಗೆದುಕೋ ಅಂತ. ಟೇಕ್ ಇಟ್, ಟೇಕ್ ಇಟ್ ಅಂದರೆ ಇದನ್ನು ತೆಗೆದುಕೋ ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮನೇಲಿ ಏನಾದರೂ ಅಮ್ಮಗೆ ಕೊಡ್ತಾರೆ, ಅಪ್ಪ ಅಪ್ಪ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ, ಅವಾಗ ಏನು ಹೇಳ್ತಾರೆ, ಟೇಕ್ ಇಟ್ ಇದು ತೆಗೆದುಕೋ. ಓಕೆ, ಈ ಚಾಕ್ಲೇಟ್ ಕೊಡು, ಟೇಕ್ ಇಟ್. ಓಕೆ, ಇದನ್ನು ತೆಗೆದುಕೋ, ತಿನ್ನು ಆ ಥರ ಹೇಳ್ತಾರೆ. ಅಥವಾ ಚಿಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ನೀವು ಮಕ್ಕಳು ನೀವು ಇರ್ತಿರಲ್ಲ ಫ್ರೆಂಡ್ಸು, ಸೊ ನೀವು ಅವ್ರಿಗೆ ಕೊಡುವಾಗ ಟೇಕ್ ಇಟ್ ಅಂತ ಹೇಳ್ತೀರ, ಅಥವಾ ಅವರು ನಿಮಗೆ ಏನಾದರೂ ಕೊಡ್ತಾ ಇದ್ರೆ ಟೇಕ್ ಇಟ್ ಆ ಥರ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬಿ ಕೇರ್ಫುಲ್ ಅಂದರೆ ಎಚ್ಚರದಿಂದ ಇರಿ ಅಂತ. ಓಕೆ, ಸೊ ಅಂದರೆ ಈಗ ನೀವು ಗೇಮ್ ಆಡ್ತಾ ಇರ್ತೀರಾ, ಏನೋ ಆಟ ಆಡ್ಲಿಕ್ಕೆ ಹೋಗಿರ್ತೀರಾ, ಅಥವಾ ಸೈಕಲ್ ರೈಡ್ ಮಾಡ್ತಿರ್ತೀರಾ ನೀವು ಕಲಿಬೇಕಾದ್ರೆ, ಅವಾಗ ಏನಾಗುತ್ತೆ, ಸೊ ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಆಡಿ, ಎಚ್ಚರಿಕೆಯಿಂದ ಸೈಕಲ್ ರೈಡ್ ಮಾಡಿ ಅಂತ ಹೇಳುವಾಗ ಏನು ಹೇಳ್ತಾರೆ, ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ಲೀನ್ ಇಟ್, ಇದನ್ನು ಸ್ವಚ್ಛಗೊಳಿಸು ಅಂತ. ಕ್ಲೀನ್ ಇಟ್, ಕ್ಲೀನ್ ಇಟ್ ಅಂದರೆ ಏನು, ಇದನ್ನು ಸ್ವಚ್ಛಗೊಳಿಸು ಅಂತ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮಲ್ಕೊಂಡು ಎದ್ದಿರ್ತೀರಾ, ಸ್ವಲ್ಪ ಲಿಟ್ಲ್ ಬೆಡ್ ಕ್ಲೀನ್ ಮಾಡಿ, ಅಥವಾ ಏನಾದರೂ ಟಾಯ್ಸ್ ಎಲ್ಲ ಗೇಮ್ ಆದಮೇಲೆ ಹರಡಿರ್ತೀರಾ, ಬುಕ್ಸ್ ಹರಡಿರ್ತೀರಾ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಏನು ಹೇಳ್ತಾರೆ, ಕ್ಲೀನ್ ಇಟ್, ಇದನ್ನ ಸ್ವಚ್ಛಗೊಳಿಸು ಅಂತ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಗೋ ಆನ್ ಪ್ಲೇ, ಗೋ ಆನ್ ಪ್ಲೇ. ಚಿಲ್ಡ್ರನ್, ಈಗ ನೀವು ಮನೆಗೆ ಬಂದಿರ್ತೀರಾ, ರೆಸ್ಟ್ ಮಾಡ್ತೀರಾ, ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತೀರಾ, ಸ್ವಲ್ಪ ನೀವು ಹೋಮ್ವರ್ಕ್ ಎಲ್ಲ ಮಾಡಿ ಏನು ಮಾಡ್ತೀರಾ, ಗೇಮ್ ಆಡಬೇಕಲ್ವ, ಅವಾಗ ಅಮ್ಮ ಅಥವಾ ಅಪ್ಪ ಏನು ಹೇಳ್ತಾರೆ, ಗೋ ಆನ್ ಪ್ಲೇ, ಹೋಗಿ ಆಟ ಆಡ್ಕೊಂಬ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಬ ಅನ್ನೋಕ್ಕೆ ಗೋ ಆನ್ ಪ್ಲೇ ಅಂತ ಹೇಳ್ತಾರೆ. ಓಕೆ, ಅಥವಾ ಸ್ಕೂಲಲ್ಲಿ ನಿಮ್ಮದು ಲೀಸರ್ ಪಿರಿಯಡ್ಸ್ ಇದ್ರೆ ಅಥವಾ ಇಂಟರ್ವೆಲ್ಸ್ ಇದ್ರೆ ಏನು ಹೇಳ್ತಾರೆ, ಮ್ಯಾಮು ಗೋ ಆನ್ ಪ್ಲೇ, ಹೋಗಿ ಆಟ ಆಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಕಮ್ ಇನ್, ಕಮ್ ಇನ್, ಕಮ್ ಇನ್ ಅಂದರೆ ಒಳಗೆ ಬಾ, ಒಳಗೆ ಬನ್ನಿ ಆ ಥರ. ಅಂದರೆ ಈಗ ನೀವು ಲೇಟಾಗಿ ಕ್ಲಾಸಿಗೆ ಅಥವಾ ಸ್ಕೂಲಿಗೆ ಹೋದಾಗ ಏನು ಹೇಳ್ತಾರೆ, ಸೊ ಮೇ ಕಮ್ ಇನ್ ಮ್ಯಾಮ್ ಆ ಥರ ಹೇಳಿದಾಗ ಏನಿದ್ರೆ ಕಮ್ ಇನ್ ಅಂತ ಹೇಳ್ತಾರೆ. ಅಥವಾ ನೀವು ಬೇರೆಯವ್ರ ಮನೆಗೆ ಹೋದಾಗ ನೀವು ಫ್ರೆಂಡ್ಸ್ ಮನೆಗೆ ಹೋಗಿರ್ತಾರೆ, ಸೊ ಹೊರಗಡೆಯಿಂದ ನೀವು ಮಾತಾಡ್ಸಿದ್ರೆ ಕಮ್ ಇನ್ ಅಂತ ಆ ಥರ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಶೋ ಮೀ, ಶೋ ಮೀ. ಓಕೆ, ಅಂದರೆ ನನಗೆ ತೋರಿಸು ಅಂತ. ಸೊ ಇದೇನಾಗುತ್ತೆ, ಸ್ಕೂಲಲ್ಲಿ ಮ್ಯಾಮ್ ನಿಮ್ಮದು ಹೋಮ್ವರ್ಕ್ ಚೆಕ್ ಮಾಡುವಾಗ ಶೋ ಮೀ ಯುವರ್ ಹೋಮ್ವರ್ಕ್, ಶೋ ಮೀ ಆ ಥರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮನೇಲಿ ಏನಾದರೂ ನೀವು ಬೇರೆಯವ್ರ ಥಿಂಗ್ಸ್ ತಂದಿದ್ರೆ ಅಥವಾ ನಿಮ್ಮ ಬ್ಯಾಗ್ಸ್ ಅಮ್ಮ ಚೆಕ್ ಮಾಡ್ತಾರಲ್ಲ ಮನೇಲಿ, ಯಾವುದಾದ್ರೂ ಬುಕ್ಸ್ ಬಿಟ್ಟು ಬಂದಿದಾರೋ ಇಲ್ವಾ, ಅಥವಾ ಎರೇಜರ್ ಶಾರ್ಪ್ನರ್ ತೊಗೊಂಬಂದಿದಾರೋ ಇಲ್ವಾ, ಆ ಥರ ನೋಡುವಾಗ ಶೋ ಮೀ ಯುವರ್ ಬ್ಯಾಗ್ ಅಂತ ಆ ಥರ ಎಲ್ಲ ಕೇಳ್ತಾರೆ. ಓಕೆ, ಅಥವಾ ಅಮ್ಮ ಅಪ್ಪ ಮನೇಲಿ ಏನಾದರೂ ಹೋಮ್ವರ್ಕ್ ಮಾಡಿಸುವಾಗ ಶೋ ಮೀ ಯುವರ್ ಬುಕ್, ಓಕೆ ಹೋಮ್ವರ್ಕ್ ತೋರಿಸು ಏನಿದೆ ಆ ಥರ ನೋಡೋಣ ಅಂತ ಕೇಳ್ತಾರೆ. ಅಥವಾ ಬೇರೆ ಇನ್ನಾದರೂ ಥಿಂಗ್ಸ್ ಇದ್ರೆ ಬೇರೆ ಯಾರಾದರೂ ಕೇಳುವಾಗ ಈ ಥರ ಶೋ ಮೀ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ರೈಟ್ ಡೌನ್ ಅಂದರೆ ಬರೆದುಕೋ. ಓಕೆ, ರೈಟ್ ಡೌನ್ ಅಂದರೆ ಏನಾಗುತ್ತೆ, ಮ್ಯಾಮ್ ಸ್ಕೂಲಲ್ಲಿ ಬೋರ್ಡಲ್ಲಿ ಏನಾದರೂ ಬರ್ದಿರ್ತಾರಲ್ವ, ಸೊ ಇದನ್ನು ರೈಟ್ ಡೌನ್ ಕಾಪಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿಸ್, ವಾಟ್ ಈಸ್ ದಿಸ್ ಅಂದರೆ ಇದು ಏನು ಅಥವಾ ಏನಿದು ಅಂತ. ಅಂದರೆ ಈಗ ನೀವೇನಾದರೂ ಇರುತ್ತೆ ಅಥವಾ ಯಾರಾದರೂ ಏನಾದರೂ ಕೇಳ್ತಾರೆ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ, ಓಕೆ ವಾಟ್ ಈಸ್ ದಿಸ್ ಏನಿದು ಆ ಥರ ಎಲ್ಲ ಕೇಳ್ತಾರೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಲಿಸನ್ ಟು ಮೀ, ಲಿಸನ್ ಟು ಮೀ ಅಂದರೆ ನಾ ಹೇಳೋದನ್ನು ಕೇಳು ಅಂತ. ಓಕೆ, ನಾ ಹೇಳೋದನ್ನು ಕೇಳಿ ಅಂತ. ಅಂದರೆ ಸ್ಕೂಲಲ್ಲಿ ನೀವೇನಾದರೂ ಮಾಡ್ತಾ ಇರ್ತೀರಿ, ಅವಾಗ ಇಲ್ಲಿ ಮ್ಯಾಮ್ ಹೇಳ್ತಾರಲ್ವ, ಅವಾಗ ಏನಾದ್ರು ಏ ಲಿಸನ್ ಇಯರ್, ಲಿಸನ್ ಟು ಮೀ, ನಾ ಹೇಳೋದನ್ನು ಕೇಳು, ನಾ ಹೇಳೋದನ್ನು ಮಾಡು ಆ ಥರ. ಓಕೆ, ಇಲ್ಲಿ ಮನೇಲಿ ನೀವು ಮಾತು ಕೇಳದಿದ್ರೆ ಅಮ್ಮ ಏನು ಹೇಳ್ತಾರೆ, ಏ ಲಿಸನ್ ಟು ಮೀ ಆ ಥರ ಯೂಸ್ ಮಾಡ್ತಾರೆ. ಓಕೆ ಚಿಲ್ಲೆ, ನೆಕ್ಸ್ಟ್ 10th ಒನ್ ಬಂದು ಸ್ಪೀಕ್ ಲೌಡ್ಲಿ, ಸ್ಪೀಕ್ ಲೌಡ್ಲಿ, ಜೋರಾಗಿ ಮಾತಾಡು, ಜೋರಾಗಿ ಮಾತಾಡು. ಸ್ಕೂಲಲ್ಲಿ ನೀವು ಮ್ಯಾಮ್ ಏನಾದರೂ ಕೇಳಿದರೆ ನೀವು ಹೇಳ್ತೀರಲ್ವ ಆನ್ಸರು, ಕ್ವಶನ್ ಕೇಳಿದಾಗ ನೀವು ಮೆತ್ತಗೆ ಅಂದರೆ ನಿಧಾನ ಹೇಳ್ತಿದ್ದಾಗ ಏನು ಹೇಳ್ತಾರೆ, ಮ್ಯಾಮು ಸ್ವಲ್ಪ ಜೋರಾಗಿ ಹೇಳು, ಲೌಡಾಗಿ ಹೇಳು ಅಂತ ಹೇಳೋಕ್ಕೆ ಏನು ಹೇಳ್ತಾರೆ, ಸ್ಪೀಕ್ ಲೌಡ್ಲಿ ಅಂತ ಹೇಳ್ತಾರೆ. ಅಥವಾ ನೀವು ಕಾಲ್ ಮಾಡ್ತಿದ್ದೀರಾ ಅವಾಗ ವಾಯ್ಸ್ ಕೇಳಲಿಲ್ಲ ಫೋನಲ್ಲಿ ಅಂದರೆ ಅವಾಗ ಸ್ಪೀಕ್ ಲೌಡ್ಲಿ, ಜೋರಾಗಿ ಮಾತಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇದು ಇಷ್ಟು ಸೆಂಟೆನ್ಸ್, ಇನ್ನೂ ಸ್ವಲ್ಪ ಸ್ವಲ್ಪ ಬೇರೆ ಯಾವ ಯಾವುದಾದ್ರೂ ಸಿಚುವೇಶನ್ಗೆ ತಕ್ಕಂಗೆ ನೀವು ಉಪಯೋಗಿಸ್ಕೋಬೋದು. ಓಕೆ ಚಿಲ್ಲ, ನೀವು ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ.